ಹಾಯ್ ಫ್ರೆಂಡ್ಸ್ ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ವಿಡಿಯೋದೊಳಗೆ ಒಂದು ಟೆಲಿಗ್ರಾಮ್ ಗ್ರೂಪ್ ಬಗ್ಗೆ ಹೇಳಬೇಕಾಗಿದೆ ಸ್ನೇಹಿತರೆ ನಾನು ಆ ಟೆಲಿಗ್ರಾಮ್ ದ ಕೆ ಎಸ್ ಎಸ್ ಎ ಅಫೀಸಿಯಲ್ ಅಂತ ಹೇಳಿ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಇದು ಅಫೀಸಿಯಲ್ ಟೆಲಿಗ್ರಾಮ್ ಗ್ರೂಪ್ ಸ್ನೇಹಿತರೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ ಅನ್ನ ನೀವು ಜಾಯಿನ್ ಆಗ್ರಿ ಸ್ನೇಹಿತರೆ ಈ ಟೆಲಿಗ್ರಾಮ್ ಗ್ರೂಪ್ ನಿಮಗಾಗಿ ಇಷ್ಟು ಹೋರಾಟ ಮಾಡ್ತಾ ಇದ್ದಲ್ಲ ಸ್ನೇಹಿತರೆ ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಿರಲಿಲ್ಲ ಅವರಿಗಾಗಿ ಈ ಕೆ ಪಿ ಎಸ್ ಸಿ ವಿರುದ್ಧ ಆಗಿರ್ಬೋದು ಈ ಸರ್ಕಾರದ ವಿರುದ್ಧ ಆಗಿರ್ಬೋದು ಎಲ್ಲಿ ಕರಪ್ಷನ್ ನಡೀತದ ವಿದ್ಯಾರ್ಥಿಗಳಿಗಾಗಿ ಅಲ್ಲಿ ಇವರು ಹೋರಾಟವನ್ನು ಮಾಡ್ತಿರ್ತಕ್ಕಂಥದ್ದು ಅದೇ ರೀತಿ ಕೆಲವೊಂದು ನೋಟಿಫಿಕೇಷನ್ ಆಗಬೇಕು ಆದರೂ ಲೇಟ್ ಮಾಡ್ತಿರ್ತಾರೆ ಅಂತ ನೋಟಿಫಿಕೇಷನ್ಗಳನ್ನು ಬೇಗ ಹೊರಡಿಸ್ರಿ ಅಂತ ಬಹಳಷ್ಟು ಎಮ್ ಎಲ್ ಎಗಳು ಮೊನ್ನೆ ಬೆಳಗಾವಿ ಚಳಿಗಾಲ ಅಧಿವೇಶನ ನಡೀತಾ ಆ ಅಧಿವೇಶನದಲ್ಲಿ ಎಲ್ಲ ಎಮ್ ಎಲ್ ಎಗಳಿಗೆ ಅವರಿಗೆಲ್ಲ ಭೇಟಿಯಾಗಿ ಒಂದು ಸ್ವಲ್ಪ ಬೇಗ ಹೊರಡಿಸ್ರಿ ಅಂತ ರಿಕ್ವೆಸ್ಟ್ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು ಹಾಗಾಗಿ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಈ ಟೆಲಿಗ್ರಾಮ್ ಗ್ರೂಪನ್ನು ಜಾಯಿನ್ ಆಗಬೇಕ್ರಿ ಅದೇ ರೀತಿ ಆ ಗ್ರೂಪ್ನೇ ಕೆಲವೊಂದು ಆ್ಯಕ್ಟಿವಿಟಿ ಹೇಳ್ತಾರೆ ಏನಿಲ್ಲ ಅವರು ಟ್ವೀಟ್ ಮಾಡಿರ್ತಾರೆ ಅದನ್ನು ರಿವಿಟ್ವಿಟ್ ಮಾಡೋಕ್ಕೆ ಹೇಳ್ತಾರೆ ರಿವಿಟ್ವಿಟ್ ಮಾಡೋದಾಗಲಿ ಆಮೇಲೆ ಕೆಲವೊಂದು ಸಂದಿಗ್ಧ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಪ್ರತಿಭಟನೆಗೂ ಕೂಡ ಕರೆಯುವಂತ ಸಂದರ್ಭ ಬರ್ಬೋದು ಅಂತಲ್ಲಿ ನೀವು ಏನಪ್ಪ ಅಂದ್ರೆ ಹೋರಾಟಕ್ಕೆ ಹೋಗೋದಾಗಲಿ ಈ ರೀತಿ ಮಾಡೋದ್ರಿಂದ ಅವ್ರಿಗೂ ಏನಾಗ್ತದೆ ಮೋಟಿವೇಟ್ ಆಗ್ತದೆ ಆಮೇಲೆ ಹೋರಾಟವನ್ನು ಇತರ ಮಟ್ಟಕ್ಕೆ ಥರ ಮಟ್ಟಕ್ಕೆ ಹೋಗೋಕೆ ಆಗ್ತದೆ ನೀವು ಇಂಥವೆಲ್ಲ ಹೋರಾಟ ಆಗಿರಾಟ ನಮಗೆ ಅದಕ್ಕೆ ಬೇಕ್ರಿ ನಾವು ಲೈಬ್ರರಿ ಒಳಗೆ ಓದ್ತಾ ಇದ್ದೀವಿ ಹದಿನಾಲ್ಕರಿಂದ ಹದಿನೈದು ತಾಸು ಓದ್ತೀವಿ ನಾವು ಆರಾಮ್ ಜಾಬ್ ತೊಗೊಳ್ತೀವಿ ಅಂತ ಏನಾದರೂ ನೀವು ಅಂದ್ಕೊಂಡಿದ್ರಿ ಅಂದ್ರೆ ಅದು ನಿಮ್ಮದು ಭ್ರಮೆ ಅಷ್ಟೇ ಲೈಬ್ರರಿ ಒಳಗೆ ಹದಿನಾಲ್ಕು ಹದಿನೈದು ತಾಸು ಕುಂತು ಹೋದವನಕ್ಕಿಂತ ಕಿಂತ ಏನೂ ಓದಲಾರದೆ ಅಂದ್ರೆ ಆರಾಮ್ ಹಾಕ್ಕೊಂಡು ದುಡ್ಡು ದುಡ್ಡು ಕೊಟ್ಟು ಜಾಬಿಗೆ ಹೋಗೋರ ಸಂಖ್ಯೆ ಬಹಳ ಆಗ್ಲಾಗ್ತದ್ರಿ ಇತ್ತೀಚಿನ ದಿನಗಳಲ್ಲಿ ಗಮನಿಸಿದ್ರೆ ಅದಂತೂ ಕಂಡು ಬರುವಂತದ್ದು ನಾನು ಸುಮ್ಮನೆ ಹಾಗೆ ಹೇಳ್ತಿಲ್ರಿ ನೀವು ನಿಮ್ ಕಣ್ಣೆದ್ರೂ ಕಾಣ್ತಿರ್ತಕ್ಕಂಥದ್ದು ನೀವು ಮೊನ್ನೆ ಮೊನ್ನೆ ಒಂದು ಇ ಎಕ್ಸಾಮ್ ಆಯ್ತು ಅದರಲ್ಲಿ ನೋಡಿರ್ಬೋದು ಬ್ಲೂಟೂತ್ ಪ್ರಕರಣ ಆಗಿರ್ಬೋದು ಆಮೇಲೆ ಅದ್ರ ಹಿಂದೆ ಪಿ ಎಸ್ ಐ ಎಕ್ಸಾಮ್ ಫೈವ್ ಫೋರ್ಟಿ ಫೈವ್ ಪ್ರಕರಣ ಆಗಿರ್ಬೋದು ಇದು ಅದಕ್ಕಿಂತ ಹಿಂದೆ ಕೂಡ ಪ್ರಕರಣಗಳು ರೀ ಅಂದ್ರೆ ಪ್ರಕರಣಗಳು ಬಹಳ ಹಿಂದಿನಿಂದಲೂ ಕೂಡ ಅದಾವ ಆದ್ರೆ ಇದನ್ನ ಖಂಡಿಸಿ ಪ್ರತಿಭಟನೆ ಮಾಡ್ತಕ್ಕಂಥ ಸಂಘಟನೆಗಳಾಗಲಿ ವಿದ್ಯಾರ್ಥಿಗಳಾಗಲಿ ಮೌನವಾಗಿದ್ರು ಹಾಗಾಗಿ ಭ್ರಷ್ಟಾಚಾರ ಮಾಡುವವರಿಗೂ ಕೂಡ ಅದು ಆಹಾರವಾದಂತಾಗಿತ್ತು ಇವಾಗ ಎ ಕೆ ಎಸ್ ಎಸ್ ಎ ಅಫೀಸಿಯಲ್ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀ ಕಾಂತಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಸಂಘಟನೆ ಅಭ್ಯರ್ಥಿಗಳ ಪರವಾಗಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರು ಪ್ರಿಪೇರ್ ಆಗ್ತಿರಲ್ಲ ಅವರ ಪರವಾಗಿ ಪ್ರತಿಭಟನೆಯನ್ನು ಮಾಡ್ತಿರ್ತಕ್ಕಂಥದ್ದು ಈಗ ಇಂಡಿವಿಜುವಲ್ ಅಭ್ಯರ್ಥಿ ಹೋಗಿ ಯಾವುದೇ ಸರ್ಕಾರಕ್ಕಾಗ್ಲಿ ಯಾವುದೇ ಒಂದು ಬೋರ್ಡ್ಗಾಗ್ಲಿ ಕೇಳುವಂಥ ಧೈರ್ಯ ಇರುವುದಿಲ್ಲ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿಗೆ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸ ಈ ಸಂಘಟನೆ ಮಾಡ್ತಾ ಇದೆ ಈ ಸಂಘಟನೆಗೆ ನೀವು ಬೆಂಬಲ ಕೊಡಲಿಲ್ಲ ಅಂದ್ರೆ ಹೆಂಗ ಅವ್ರದ್ದು ಟೆಲಿಗ್ರಾಮ್ ಗ್ರೂಪ್ ಇನ್ಫಾರ್ಮೇಶನ್ದೊಳಗೆ ನೋಡ್ರಿ ನಮ್ಮ ಹಕ್ಕಿಗಾಗಿ ನಮ್ಮ ಹೋರಾಟ ಅಂತ ಒಂದು ಟ್ಯಾಗ್ಲೈನ್ ಇಟ್ಕೊಂಡ್ರು ಅಲ್ಲಿ ಹೋರಾಡ್ತಾ ಇರೋರು ಯಾರಾದರು ಸ್ಟೂಡೆಂಟ್ಗಳದಾರೀ ಅವ್ರು ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರಿಬೇಕಂತ ಆಮೇಲೆ ಜಾಬ್ ತೊಗೊಳ್ಬೇಕು ಆಮೇಲೆ ಇದರಿಂದ ಹಣಕಾಸು ಅನ್ನೋರು ದೃಷ್ಟಿ ಇಟ್ಕೊಂಡವ್ರು ಯಾರು ಇಲ್ಲರಿ ಅಲ್ಲಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಹೋರಾಡ್ಬೇಕು ಯಾರು ಜೆನ್ಯೂನ್ ಆಗಿ ಓದುತ್ತಾನ ಅವನಿಗೆ ನೌಕರಿ ಆಗಬೇಕಂತ ಒಂದು ದೃ ಉದ್ದೇಶ ಇಟ್ಕೊಂಡು ಹೋರಾಟವನ್ನು ಮಾಡ್ತಿರ್ತಕ್ಕಂಥದ್ದು ಇಲ್ಲಿ ನಮ್ಮ ಹಕ್ಕಿಗಾಗಿ ನಮ್ಮ ಹೋರಾಟ ಅಂತ ಟ್ಯಾಗ್ಲೈನ್ ಯಾಕೆ ಇಟ್ಟರೆ ನೀವು ಪ್ರತಿಭಟನೆಗೆ ನೀವು ಕೂಡ ಸಹಕಾರ ಕೊಡ್ತೀರಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಒಂದು ಟ್ಯಾಗ್ಲೈನ್ ಇಟ್ಟರು ನಮ್ಮ ಹಕ್ಕಿಗಾಗಿ ನಮ್ಮ ಹೋರಾಟ ಅಂತೇಳಿ ಅವರು ಈ ಸಂಘಟನೆಯ ಮುಖ್ಯಸ್ಥರು ಹಕ್ಕಿಗಾಗಿ ಅವ್ರು ಹೋರಾಟ ಮಾಡ್ತಿಳ್ರಿ ವಿದ್ಯಾರ್ಥಿಗಳ ಹಕ್ಕಿಗಾಗಿ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಅದು ಅವ್ರ ಟ್ಯಾಗ್ಲೈನ್ ಅಲ್ಲ ಆ ಅಫಿಷಿಯಲ್ ಚಾನಲ್ ಟ್ಯಾಗ್ಲೈನ್ ಅಲ್ಲ ಇದು ನಿಮ್ದು ಟ್ಯಾಗ್ಲೈನ್ ಕಾಂಪಿಟಿವ್ ಕಾಂಪಿಟೇಟಿವ್ ಎಕ್ಸಾಮ್ ಯಾರು ಪ್ರಿಪೇರ್ ಮಾಡ್ತಾ ಇದ್ರಿ ಅವ್ರು ಈ ಚಾನಲ್ ಜಾಯಿನ್ ಆಗ್ಲಿಲ್ಲ ಅಂತ ತಿಳ್ಕೊಳ್ರಿ ಅದು ನಿಮ್ಗೆ ಲಾಸ್ ಯಾಕಂದ್ರೆ ಅವರು ನೋಡ್ತಾರ ವಿದ್ಯಾರ್ಥಿಗಳ ಯಾರೂ ಅವ್ರಿಗೆ ಪ್ರೋತ್ಸಾಹ ಮಾಡಲಿಲ್ಲ ಅಂದ್ರೆ ಮುಂದೊಂದು ದಿನ ಅವರು ಅವರು ಕೂಡ ಬಿಡ್ತಾರೆ ಈ ಪ್ರತಿಭಟನೆ ಬೇಡ ಯಾಕಂದ್ರೆ ಈ ವಿದ್ಯಾರ್ಥಿಗಳಿಗೆ ಈ ಭ್ರಷ್ಟಾಚಾರನೇ ಬೆಸ್ಟ್ ಅದ ನನ್ನ ಮಗ ಓದುತ್ತಾನ ಅವ್ನು ಹಿಂಗ ಸಾಯ್ತಾ ಹೋಗ್ಲಿ ಅಂತ ಅವರು ಕೂಡ ಬಿಟ್ಟುಬಿಡ್ತಾರೆ ಹಾಗಾಗಿ ಎಲಿಗ್ರಾಮ್ ಗ್ರೂಪನ್ನು ಜಾಯಿನ್ ಆಗಿರಿ ಜಾಯ್ನ್ ಆಗಿ ಅವ್ರೇನಿಲ್ಲ ರೀಟ್ವಿಟ್ ರಿಟ್ವಿಟ್ ಮಾಡಂತಾರೆ ಅದಕ್ಕಿಂತ ದೊಡ್ಡದೇನಿಲ್ಲ ಭಾಳ ಅಂತಂದ್ರೆ ಅಂಥ ಸಂದಿಗ್ಧ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಹೋರಾಟ ಅನ್ಬೌದು ಲಕ್ಷ ಜನ ಹೋರಾಟಕ್ಕೆ ಹೋಗಿದಿರಿಪ್ಪ ಅಂದ್ರೆ ಲಕ್ಷ ಜನಕ್ಕೂ ಹೋಗಿ ಜೈಲಿಗೆ ಹಾಕಿ ನಿಮ್ಮ ಲಕ್ಷ ಜನಕ್ಕೂ ಎಫ್ ಐ ಆರ್ ಹಾಗಾಗಿ ನೀವು ಲಕ್ಷ ಜನದ ಅಹ್ ರಾಶಿಗಟ್ಟಲೆ ಹೋಗ್ರಲ್ಲ ಯಾರು ನಿಮ್ಮನ್ನ ತಡಿಯೋರಿ ಯಾರೂ ಯಾರು ಆಗೋದಿಲ್ಲ ರೀ ಯಾವಾಗ ನಾವು ರೀ ಅವಾಗಿಂದನೆ ಇವೆಲ್ಲ ಭ್ರಷ್ಟಾಚಾರ ಅವೆಲ್ಲ ಆಗ್ತಾ ಇರೋದು ಮೊನ್ನೆ ಒಂದು ಇದರಲ್ಲೇ ಕ್ಲಿಪ್ ನೋಡಿದೆ ಅದೇ ಈ ಕಾಂತ ಕುಮಾರ್ ಸರ್ ಅವರನ್ನು ಯಾವ ರೀತಿ ಎಳದಾಡ್ಕೊಂಡು ಜೈಲಿಗೆ ತಗೊಂಡು ಹೋಗ್ತಾ ಇದ್ರು ಅಂತಂದ್ರೆ ನೋಡಿದ್ರಿ ನಿಜಕ್ಕೂ ಅನಸ್ತದ ಎದಕ್ ಬೇಕಪ್ಪ ಇದು ಅನ್ಸಿ ಬಿಡ್ತದ ಅಂದ್ರೆ ಅದಕ್ಕೆ ಕೈ ಬಿಡ್ತಿದ್ದೆವು ಅದು ಎದಕ್ಕೆ ಅರೆಸ್ಟ್ ಮಾಡಿದ್ರು ಗೊತ್ತ್ರಿ ಏನು ಅವ್ರೇನೋ ಮನಿ ಕೆಲಸಕ್ಕೆ ಜಗಳ ತೆಗೀತಿರ್ಲಿಲ್ಲ ರೀ ಕರಪ್ಷನ್ ಏನ್ ಭ್ರಷ್ಟಾಚಾರ ನಡೀತಿರ್ಲ ಅದರ ವಿರುದ್ಧವಾಗಿ ಮಾತನಾಡ್ತಿರುವಂತ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಎಳ್ದ ಕಂಡ್ ಪರಪ್ಪನ ಅಗ್ರಹಾರ ಜೈಲಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಅದು ಕ್ಲಿಪ್ ನೋಡ್ರಿ ಸ್ನೇಹಿತರೆ ಈ ಕ್ಲಿಪ್ ನೋಡ್ರಿ

ನೋಡ್ರಿ ಈ ರೀತಿ ಅವರನ್ನ ಎಳ್ದಾಡ್ಕೊಂಡು ತಗೊಂಡೋದ್ರಿ ಅವರಿಗೇನ ಜೈಲಿಗೆ ಹೋಗ್ಬೇಕಂತ ಶೋಕಿ ಆ ಅವ್ರಿಗೆ ಜೀವನ ನಡ್ಸ್ಲಾಕ ಅವ್ರ ಕಡೆ ರಗಡ್ ನಾಲೆಜ್ ಐತಿ ಯಾವ್ದಾರೆ ಒಂದು ಪ್ರೈವೇಟ್ ಜಾಬ್ ಯಾವ್ದಾರ ಮಾಡ್ಕೊಂಡು ಆರಾಮ್ ಇರ್ಬೋದಲ್ರಿ ಒಂದು ಬಿಸ್ನೆಸ್ ಮಾಡ್ಕೊಂಡು ಏನಾರ ಮಾಡ್ಕೊಂಡಿರ್ಬಹುದು ಅವ್ರು ಅವ್ರ ಜೀವನಕ್ಕಾಗಿ ಈ ಜೈಲಿಗೆ ಹೋಗಿ ನಿಮ್ಗೋಸ್ಕರ ಅವ್ರ ಜೈಲಿಗೆ ಹೋಗುವಂಥ ಅವಶ್ಯಕತೆ ಏನಾರ ಐತೆನಾ ನಿಮಗಾಗಿ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ನೀವು ಸಪೋರ್ಟ್ ಮಾಡಲಿಲ್ಲ ಅಂತಂದ್ರೆ ಏನರ್ಥ ನೀವು ಫೇಸ್ಬುಕ್ ಯೂಸ್ ಮಾಡ್ತಿರ್ತೀರಿ ವಾಟ್ಸಪ್ ಯೂಸ್ ಮಾಡ್ತೀರಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಿ ಆದರೆ ಟ್ವಿಟರ್ ಯೂಸ್ ಮಾಡೋಂಗಿಲ್ಲ ಯಾವುದು ಕರೆಂಟ್ ಅಫೇರ್ಸ್ ಅಂತಿರಲ್ಲ ನೀವು ಕರೆಂಟ್ ಅಫೇರ್ಸ್ ಈ ಟ್ವಿಟರ್ನಲ್ಲಿ ಸಿಗ್ತದ ಅಂಥದ್ದನ್ನು ನೀವು ಯೂಸ್ ಮಾಡ್ತಾ ಇಲ್ಲ ಈ ಸೋಷಿಯಲ್ ಮೀಡಿಯಾ ಇವೆಲ್ಲ ಯೂಸ್ ಮಾಡ್ತೀರಿ ಅವ್ರು ಹೇಳ್ತಿರ್ತಕ್ಕಂಥದ್ದು ಒಂದು ಟ್ವಿಟರ್ ಅಕೌಂಟ್ ಓಪನ್ ಮಾಡಿರಿ ನಾವು ಮಾಡಿರ್ತಕ್ಕಂಥ ಪೋಸ್ಟನ್ನು ರೀಪೋಸ್ಟ್ ಮಾಡಿರಿ ಅದಿಷ್ಟು ಬಿಟ್ಟರೆ ಮ್ಯಾಕ್ಸಿಮಮ್ ಸಂದರ್ಭಗಳಲ್ಲಿ ಅದನ್ನೇ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಿರ್ತಾರೆ ವಿನಂತಿ ಮಾಡ್ಕೊಳ್ತಿರ್ತಾರೆ ಆದಷ್ಟು ನೀವು ಮಾಡೋಕೆ ಆಗುವುದಿಲ್ಲ ಅಂತಂದ್ರೆ ಎಷ್ಟೊಂದು ದುರಂತ ಅನ್ಬೋದು ಹೇಳ್ರಿ ಹಾಗಾಗಿ ನಾ ಯಾವ್ದು ವೀಡಿಯೋದೊಳಗೆ ರಿಕ್ವೆಸ್ಟ್ ರೀ ಈ ವಿಡಿಯೋ ಸ್ಪೆಷಲಿ ನಿಮ್ಗೆ ಹೇಳ್ತಾ ಇರತಕ್ಕಂಥದ್ದು ಏನಂದ್ರೆ ಆ ಟೆಲಿಗ್ರಾಮ್ ಗ್ರೂಪ್ ಅನ್ನ ಈಗ್ಲೇ ಜಾಯಿನ್ ಆಗ್ರಿ ಆಲ್ರೆಡಿ ಅದ್ರಲ್ಲಿ ಏನಂದ್ರೆ ಒಂದು ಹದಿನೆಂಟುವರೆ ಸಾವಿರ ಮೆಂಬರ್ಸ್ ಇರ್ಬೋದು ಈ ವಿಡಿಯೋ ಏನಪ್ಪ ಅಂದ್ರೆ ನನ್ನ ಕಡೆ ಅರವತ್ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ ಅಂತಂದ್ರೆ ಒಂದು ಹತ್ತು ಸಾವಿರ ಮೆಂಬರ್ಸ್ ಆದರೂ ಆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆದ್ರಿ ಅಂತಂದ್ರೆ ನಾನು ಮಾಡಿರ್ತಕ್ಕಂಥ ವೀಡಿಯೋ ಸ್ವಾರ್ಥಕ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ನಾನು ದಿನದಾಗ ನೀವು ನಾಲ್ಕರಿಂದ ಐದು ನಿಮಿಷ ಅದ್ರಾಗ ಸ್ಪೆಂಡ್ ಮಾಡಿರೋದಂದ್ರೆ ಸಾಕು ಅದಕ್ಕಿಂತ ದೊಡ್ಡದವ್ರು ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ ನಿಮ್ಮಿಂದ ಈ ವಿಡಿಯೋ ಮಾಡೋ ಉದ್ದೇಶನೇ ಇದಾಗಿತ್ತು ಸ್ನೇಹಿತರೆ ಯಾವುದೇ ರೀತಿಯ ಸ್ಪಾನ್ಸರ್ಶಿಪ್ ಆಗಲಿ ದುಡ್ಡಿಗಾಗಲಿ ಈ ವಿಡಿಯೋ ನಾನು ಮಾಡ್ತಿಲ್ಲ ನನಗೇನೋ ಇಂಟ್ರೆಸ್ಟ್ ಅನಿಸಿತ್ತು ನಾನು ಕೂಡ ಏನಾದರೂ ಆ ಗ್ರೂಪಿಗೆ ಸಹಾಯ ಮಾಡಬೇಕಲ್ಲ ಅಂತ ಅನಿಸಿತ್ತು ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡಿದೆ ಮಾಡಿದ್ದೀನಿ ಆದರೆ ಆ ಗ್ರೂಪಿಂದ ನಿಮಗೆ ಉಪಯೋಗ ಆಗ್ತಾ ಇದೆ ಹಾಗಾಗಿ ನೀವು ನಾನು ಈ ಗ್ರೂಪಿಗೆ ಏನಾದರೂ ನಮಗಾಗಿ ಅವರು ಸಹಾಯ ಮಾಡ್ತಂದ್ರೆ ಈ ಗ್ರೂಪಿಗಾಗಿ ನಂದೂ ಏನಾರ ಒಂದು ಕಾಂಟ್ರಿಬ್ಯೂಷನ್ ಇರಲಿ ಅಂತ ಅನ್ನೋದಾದ್ರೆ ಕೂಡಲೇ ಈ ಟೆಲಿಗ್ರಾಮ್ ಗ್ರೂಪನ್ನು ಸರ್ಚ್ ಮಾಡಿರಿ ಸರ್ಚ್ ಮಾಡಿ ಜಾಯಿನ್ ಆಗಿರಿ ಅವ್ರು ಹೇಳಿರ್ತಕ್ಕಂಥ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿ ಸ್ನೇಹಿತರೆ ಈಗ ಆಲ್ರೆಡಿ ಕಾಂತಕುಮಾರ್ ಸರ್ ಅವರು ಜೈಲಿನಲ್ಲೆದಾರೀ ಪರಪ್ಪನ ಅಗ್ರಹಾರ ಅದಾರ ನಾನ್ ವೈಲೆಬಲ್ ಕೇಸ್ ಒಳಗೆ ಒಟ್ಟು ಮೂರಿಂದ ನಾಲ್ಕು ಎಫ್ ಐ ಆರ್ ಮೂಲಕ ಅವರನ್ನು ಬಂಧಿಸಲಾಗಿದೆ ಅದರಲ್ಲಿ ಒಂದು ಕೇಸ್ ಸ್ಟ್ರಾಂಗ್ ಅಂತ ಅದೇನಂದ್ರೆ ನಾನ್ ವೈಲೆಬಲ್ ಕೇಸ್ ಅದ ಅವರು ಕರೆಕ್ಟ್ ಟೈಮ್ ನೋಡಿ ಕೇಸ್ ಮಾಡಿರ್ತಕ್ಕಂಥದ್ರೆ ಅಂದರೆ ಒಂದು ಎರಡು ಮೂರು ದಿನ ಇವರು ರಜೆಯ ಅದ ಒಂದು ಸ್ವಲ್ಪ ಜೈಲ್ನಲ್ಲಿ ಇವರನ್ನ ಹಾಕಿದರೆ ಮುಂದೆ ಬುದ್ಧಿ ಬರ್ತದ ಇವರು ಮುಂದೆ ಸಂಘಟನೆಯಿಂದ ಪ್ರತಿಭಟನೆ ಮಾಡೋದು ಬಿಡ್ತಾರಂಥ ಒಂದು ನಿಟ್ಟಿನೊಳಗೆ ಆ ಒಂದು ದೃಷ್ಟಿ ಇಟ್ಕೊಂಡು ಜೈಲಿಗೆ ಹಾಕಿರ್ತಕ್ಕಂಥದ್ದು ಅವರು ಮೋಟಿವೇಟ್ ಆಗಬೇಕಾಗಿತ್ತು ಅಂದರೆ ಇದೇ ರೀತಿ ಪ್ರತಿಭಟನೆ ಮುಂದುವರಿಸಬೇಕಾಗಿತ್ತು ಅಂದರೆ ನಿಮ್ಮದೆಲ್ಲ ಸಹಕಾರ ಇಂಥ ಸಮಯದೊಳಗೆ ಮಹತ್ವ ಆಗ್ತಾ ಸ್ನೇಹಿತರೆ ಹಾಗಾಗಿ ಮತ್ತೊಮ್ಮೆ ನಿಮ್ಮನ್ನು ಆ ಟೆಲಿಗ್ರಾಮ್ ಗ್ರೂಪನ್ನು ಜಾಯಿನ್ ಆಗಿರಿ ಆಮೇಲೆ ಅಂಥ ಸಮಯದ ಬಂದರೆ ಎಲ್ಲರೂ ಬೀದಿಗಿಳಿಯೋಣ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು